ಒಳ್ಳೆ ಅದು ಅವರು ಕೂಡ ಏನು ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ. ಬಹುಶಃ ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿರ್ಬೋದು, ವರ್ಣಾದಿಂದ ನೀವು ಸ್ಮರಣೆ ಮಾಡಿದರೆ ನೀವು ವ್ಯಾಪಕವಾಗಿ ಪ್ರಚಾರ ಮಾಡೋಕ್ಕಾಗ್ತದೆ, ಕೋಲಾರದಲ್ಲಾದರೆ ನೀವು ಜಾಸ್ತಿ ಸಮಯದಲ್ಲಿ ಹೊಸ ಮತಕ್ಷೇತ್ರ ಅಲ್ಲಿ ನೀವು ಹಸಿಗೆ ಸಮಯ ಮಾಡಬೇಕಾಗ್ತದೆ. ಹೀಗಾಗಿ ನಿಮ್ಮ ಅವಶ್ಯಕತೆ ಕೋಲಾರದಿಂದ ಸಿದ್ದರಾಮಯ್ಯನವರು ನಾನು ಹೇಳಿದ್ನಲ್ಲ 45,000 ಅಂತದ್ದು ಮತ್ತದ್ದು 50,000 ಅಂತದ್ದಿಂದ ಗೆಲ್ತಾರೆ, ಅದರಾಗಿ ಎರಡು ಮಾತಿಲ್ಲ. ಬದಾಮಿಗೂ ಗೆಲ್ತಾರೆ, ಕೋಲಾರಕ್ಕೂ ಗೆಲ್ತಾರೆ, ವರ್ಣಾಕ್ಕೂ ಗೆಲ್ತಾರೆ. ಹೀಗಾಗಿ ಆದರೆ ಸಿದ್ದರಾಮಯ್ಯನವರು ಬರೋದ್ರಿಂದ ಪ್ರತಿ ಮತಕ್ಷೇತ್ರದಲ್ಲಿ ಇವತ್ತು 100+ ಎಮ್ ಎಲ್ ಎಗಳು ಆರಿಸಿ ಬರ್ತಾರೆ. ಅವರು ಒಂದು ಶಕ್ತಿ ಅಂತದಿದೆ ಜನನಾಯಕರು ತಂದು ಸರ್, ತಾವು ನೋಡಿದಿರಿ ನಂದೇ ಮತಕ್ಷೇತ್ರ ತಗೊಳ್ರಿ, ಸಿದ್ದರಾಮಯ್ಯ ಅವ್ರು ಬಂದರೆ ನನಗೊಂದು 10,000 ವೋಟ್ ಪ್ಲಸ್ ಆಗ್ತದೆ, 20,000 ವೋಟ್ ಪ್ಲಸ್ ಆಗ್ತದೆ. ಹಿಂಗೆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಅವ್ರ ಶಕ್ತಿ ಇದೆ ತಂದು ಸರ್, ಅವ್ರನ್ನ ಪ್ರಚಾರಕ್ಕೆ ಜಾಸ್ತಿ ಬಳಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಏನೋ ಹೇಳಿರ್ಬೋದು, ಅದು ನನಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ಹೀಗಾಗಿ ಅವರು ಅದನ್ನು ನಿರ್ಧಾರನ ತೆಗೆದುಕೊಳ್ತಾರೆ. ಬಹುಶಃ ಉಗಾದಿ ದಿವಸ ನಾವು ಒಂದು ಸಿಹಿ ಸಿದ್ಧಿಯನ್ನು ಕೊಡ್ತೇವೆ. ನನಗೆ ಆ ವಿಚಾರ ಗೊತ್ತಿಲ್ಲ, ನನಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಅದು ಅವ್ರ ಮನವಿ ಏನಿದೆ ಅದು ಪಕ್ಷದ ವರಿಷ್ಠರು ಆ ಬಗ್ಗೆ ಕ್ರಮ ಕೈಗೊಳ್ತಾರೆ. ಯಾರ್ದು ನೋಡ್ರಿ, ನನಗೆ ನನಗೆ ಒಂದಿಬ್ರು ಬಂದು ಬೇಡಿಗೆ ಭೇಟಿ ಆಗಿದ್ರು ಏನ್ರಿ, ಅವರೆಲ್ಲ ಬಂದು ಭೇಟಿ ಆದ್ಮೇಲೆ ಅವ್ರ ಭಾವನೆಗಳನ್ನ ನಾವು ಪಕ್ಷದ ಹಿರಿಯರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ.